ಫೈನಲಿ ಈಗ ಬಿ ಬಿ ಎಂಪಿಗೆ ನೀವು ಯುವ ಘಟಕನ ಸಜ್ಜು ಮಾಡ್ತಾ ಇದ್ದೀರಾ ಒಂದು, ಎರಡನೇದು ಈಗ ರಾಜ್ಯದ ಅಸೆಂಬ್ಲಿ ಚುನಾವಣೆ ಕೂಡ ಸಜ್ಜಾಗಬೇಕು, ನಿಮ್ಮ ಗಮನ ಎಲ್ಲಿದೆ ಸರ್, ಯಾವುದಾದ್ರು ಕ್ಷೇತ್ರ ಏನಾದರೂ ಇದೆಯಾ ನಿಮಗೆ ನಿಖಿಲ್ ಅವರಿಗೆ? ಸರ್, ನಾನು ವೈಯಕ್ತಿಕವಾಗಿ ಇವತ್ತು ಸ್ವಾರ್ಥವಾಗಿ ಯೋಚನೆ ಮಾಡ್ತಕ್ಕಂಥದ್ದು ತಪ್ಪು. ನಿಸ್ವಾರ್ಥವಾಗಿ ಇವತ್ತು ನಮ್ಮ ಪಕ್ಷಕ್ಕೆ ದುಡಿಮೆ ಮಾಡ್ತಕ್ಕಂಥ ಒಂದು ಮನಸ್ಥಿತಿ ಇಟ್ಕೊಂಡು ನಾನು ಹೊರಟಿದ್ದೇನೆ. ಹಾಗಾಗಿ ಹಲವಾರು ರಾಜ್ಯದ ಇವತ್ತು ಬಿ ಜೆ ಪಿ ಪಕ್ಷದ ಏನು ವೈಫಲ್ಯತೆಗಳಿದೆ ಇದನ್ನೆಲ್ಲ ನಾವು ಜನಗಳಿಗೆ ಒಂದು ಮರವರಿಕೆ ಮಾಡಿಕೊಡ್ತಕ್ಕಂಥ ಒಂದು ಕೆಲಸ ಆಗಬೇಕು. ಅದೇ ರೀತಿ ಇಡೀ ರಾಜ್ಯದಲ್ಲಿ 30 ಜಿಲ್ಲೆಗಳು ಪ್ರವಾಸ ಮಾಡಬೇಕು ಅಂತಕ್ಕಂಥ ಈಗ ನಿರ್ಧಾರ ನಾನೇನು ಮಾಡಿದ್ದೇನೆ, ಇದೇ ಜೆ ಪಿ ಭವನದಲ್ಲಿ ಜಿಲ್ಲಾವಾರು ತಾಲೂಕುವಾರು ಮೀಟಿಂಗ್ ಕರೀತೇನೆ. ತದನಂತರ ನಾನು ಪ್ರತಿ ಜಿಲ್ಲೆಗೂ ಕೂಡ ಉತ್ತರ ಕರ್ನಾಟಕದಿಂದನೇ ಪ್ರಾರಂಭ ಮಾಡ್ತೀನಿ. ಪ್ರತಿ ಜಿಲ್ಲೆಗೂ ವಿಸಿಟ್ ಮಾಡಿ ಪಕ್ಷ ಸಂಘಟನೆ ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ ಅದರಲ್ಲೂ ಯುವಕರನ್ನ ನಮ್ಮ ಜೊತೆನಲ್ಲಿ ಇವತ್ತು ನಾವು ಕರ್ಕೊಂಡು ಹೋಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಶ್ರಮಿಸ್ತೇವೆ ಅಂತಕ್ಕಂಥದ್ದನ್ನು ಹೇಳಿದ್ರು. ರಾಮನಗರದಿಂದ ನಿಖಿಲ್ ಕುಮಾರ್ ಸ್ವಾಮಿ ನಿಂತ್ಕೊಳ್ತಾರಾ ವಿಧಾನಸಭಾ ಚುನಾವಣೆಗೆ? ಅದು ಬಹಳ ದೂರದ ಪ್ರಶ್ನೆ. ಇವತ್ತು ಅದು ಯಾವುದೇ ರೀತಿ ಆಲೋಚನೆಗಳು ನನ್ನ ತಲೆಯಲ್ಲಿ ಇಲ್ಲ. ನನ್ನ ತಲೆಯಲ್ಲಿ ಇರತಕ್ಕಂಥದ್ದು ಇಷ್ಟೇ, ಜಾತ್ಯಾತೀತ ಜನತಾದಳ ಪಕ್ಷ. ಸನ್ಮಾನ್ಯ ನಮ್ಮ ಸಿ ಎಂ ಇಬ್ರಾಹಿಂ ಸಾಹೇಬರು ಅನೇಕ ಬಾರಿ ಹೇಳ್ತಾರೆ, ನಂಬರ್ ಒನ್ ಪೊಸಿಷನ್ಗೆ ಬರಲಿಕ್ಕೆ ನಾವೆಲ್ಲರೂ ದುಡಿಮೆ ಮಾಡ್ತೇವೆ ಅಂತಕ್ಕಂಥದ್ದು ಹೇಳಿಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. 100% ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.